ಹುಷಾರಾಗಿಲ್ಲ, ಇದು ನನ್ನ ವಾಯ್ಸ್ ಅಂತದ್ದು ಅಂದ್ಕೊಳ್ಬೇಡಿ. ಮೂವಿಯಲ್ಲಿ ನಾನು ಚೆನ್ನಾಗಿ ಮಾತಾಡ್ತೀನಿ. ಸ್ಯಾಂಡಲ್ವುಡಲ್ಲಿ ಇದು ಫಸ್ಟ್ ಮೂವಿ ಲಾಂಚ್ ಆಗ್ತೀನಿ. ವಿಕ್ರಮ್ ಆಮೇಲೆ ತುಂಬ ದಂಡಿ ಆಫರ್ಸ್ ಬಂತು, ಆಲ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಆ ಥರ ಇತ್ತು. ಸೊ ಐ ವಾಸ್ ವೈಟಿಂಗ್, ವಿನಯ್ ಹೇಳಿದ್ರೆ ಒಂದು ರಾಂಗ್ ಕಾಂಗ್ ಮಾಡಬೇಕು ಅಂತ ತುಂಬ ವೈಟ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಕರೆಕ್ಟಾಗಿ ಮೂವಿ ಆಫರ್ ಬಂತು. ಆ್ಯಂಡ್ ಸುನಿ ಸರ್ ಅವರು ಡೈರೆಕ್ಷನಲ್ಲಿ ಲಾಂಚ್ ಆಗೋದು ಅದು ನನಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್ ಇದೆ. ಬಿಕಾಸ್ ನಾನು ಏನೊಂದು ಇಮ್ಯಾಜಿನ್ ಮಾಡ್ತಾ ಇದ್ದೆ ಈ ಥರ ಕ್ಯಾರೆಕ್ಟರ್ ಇರಬೇಕು ಅಂತ, ಅದು ಎಕ್ಸಾಕ್ಟ್ಲಿ ಹಾಗೆ ಇದೆ ಮೂವಿಯಲ್ಲಿ. ಆ್ಯಂಡ್ ಈ ಮೂವಿಯಲ್ಲಿ ಅನ್ನು ಅಂತ ಜರ್ನಲಿಸ್ಟ್ ಕ್ಯಾರೆಕ್ಟರ್ ಮಾಡ್ತೀನಿ. ರಿಯಲ್ ಲೈಫಲ್ಲಿ ನಾನು ಒಂದು ಜರ್ನಲಿಸ್ಟೇ, ಫಸ್ಟು ಜರ್ನಲಿಸಮ್ ಸ್ಟೂಡೆಂಟ್ ನಾನು. ಆಮೇಲೆ ಫಿಲ್ಮ್ ಇಂಡಸ್ಟ್ರಿಯೊಳಗೆ ಎಂಟರ್ ಆದೆ. ಸೊ ಕ್ಯಾರೆಕ್ಟರ್ ತುಂಬ ರಿಲೇಟಬಲ್ ಆಗಿತ್ತು. ಪ್ರೊಡ್ಯೂಸರ್ಸ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಆಲ್ಸೋ ಟು ವರ್ಕ್ ವಿತ್ ವಿನಯ್, ಇಟ್ಸ್ ಅನ್ ಅಮೇಝಿಂಗ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಬೇಕು, ನಿಮ್ಮ ಸಪೋರ್ಟ್ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನಿಮ್ಗೆ ಬೇಕು. ಆ್ಯಂಡ್ ಮೂವಿನ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.